ಮೂಡುಬಿದಿರೆ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ವೈದ್ಯರ ನಡೆ ಹಳ್ಳಿಯ ಕಡೆ ಎಂಬ ಕಾರ್ಯಕ್ರಮಕ್ಕೆ ಮಾನ್ಯ ಶಾಸಕರಾದ ಶ್ರೀ ಉಮನಾಥ್ ಕೋಟ್ಯಾನ್ ಅವರು ಚಾಲನೆ ನೀಡಿದರು. ಮಾತನಾಡಿದ ಶಾಸಕರು, ವೈದ್ಯರ 8 ತಂಡಗಳು, 40 ಜನ ವೈದ್ಯರು, 12 ಜನ ಲ್ಯಾಬ್ ಟೆಕ್ನಿಷಿಯನ್ಸ್ಗಳು ಈ ಜವಾಬ್ದಾರಿಯನ್ನು ಹೊತ್ತಿದ್ದು ಮನೆ ಮನೆಗೆ ತೆರಳಿ ಜನರ ಯೋಗಕ್ಷೇಮವನ್ನು ವಿಚಾರಿಸುವುದರ ಜೊತೆಗೆ ಅವರಿಗೆ ಆತ್ಮಸ್ಥೈರ್ಯವನ್ನು ತುಂಬುವ ಕೆಲಸವನ್ನು ಈ ತಂಡ ಮಾಡಲಿದೆ. ಜೊತೆಗೆ ಜನರಿಗೆ ಇರುವ ಸಮಸ್ಯೆಗೆ ಸೂಕ್ತ ಮಾರ್ಗದರ್ಶನ ಈ ತಂಡ ನೀಡಲಿದೆ ಎಂದು ಶಾಸಕರು ತಿಳಿಸಿದರು. ಇವತ್ತು ಮಂಗಳೂರಿನ ಕಸ್ತೂರ್ಬಾ ಮೆಡಿಕಲ್ ಕಾಲೇಜಿನ ಸುಮಾರು 40 ಜನ ವೈದ್ಯರು, 8 ತಂಡಗಳಾಗಿ ಮತ್ತು 12 ಜನ ಲ್ಯಾಬ್ ಟೆಕ್ನಿಷಿಯನ್ ಇವತ್ತು ನಮ್ಮ ಮೂಡುಬಿದಿರೆ ತಾಲೂಕಿನ ಎಲ್ಲ ಗ್ರಾಮಗಳಿಗೆ ಮನೆ ಮನೆಗಳಿಗೆ ಭೇಟಿ ಕೊಟ್ಟು ಜನರ ಸಂಕಷ್ಟಗಳನ್ನು, ಕೊರೋನಾದ ಬಗ್ಗೆ ಜನರಿಗೆ ಇರುವಂಥ ಏನು ಹೆದರಿಕೆ ಇದೆ, ಹೆದರಿಕೆಗೆ ಧೈರ್ಯ ತುಂಬುವಂಥ, ಅವರಿಗೆ ಮನೋಸ್ಥೈರ್ಯ ತುಂಬುವಂಥ ಮತ್ತು ಅವರಿಗೆ ಏನಾದರೂ ಸಮಸ್ಯೆಗಳಿದ್ದರೆ ಅದಕ್ಕೆ ಸ್ಪಂದನವನ್ನು ಕೊಡುವಂಥ ಕೆಲಸವನ್ನು ಇವತ್ತು ಈ ತಂಡ ಮಾಡಲಿಕ್ಕಿದೆ. ಈಗಾಗಲೇ ಈ ತಂಡದ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನಾವು ಇವತ್ತು ಕೊಟ್ಟಿದ್ದೇವೆ. ಇವತ್ತು ನಮ್ಮೆಲ್ಲರ ಸಂಕಲ್ಪ ಏನು ಅಂತ ಕೇಳಿದರೆ, ಮೂಡುಬಿದಿರೆ ಮುಕ್ತ, ಕೊರೋನಾ ಮುಕ್ತವಾಗಿ ಜನರಿಗೆ ಒಳ್ಳೆಯ ರೀತಿಯ ಒಂದು ಆರೋಗ್ಯವನ್ನು ಕೊಡಬೇಕು ಅಂತ ಕೇಳಿಕೊಂಡು ನಾವು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದೇವೆ. ನಿಜವಾಗಿಯೂ ಮೂಡುಬಿದಿರೆಯಲ್ಲಿ ಇವತ್ತು ಸ್ವಲ್ಪ ಕಡಿಮೆ ಆಗ್ತಾ ಇದೆ ಎಲ್ಲ ವ್ಯವಸ್ಥೆಗಳನ್ನು, ಕೋವಿಡ್ ಕಮ್ಮಿ ಆಗ್ತಾ ಇದೆ. ಎಲ್ಲ ವ್ಯವಸ್ಥೆಗಳನ್ನು ಯಾವ ರೀತಿಯಲ್ಲಿ ನಾವು ಹತೋಟಿಗೆ ತರಬೇಕು, ಎಲ್ಲ ವ್ಯವಸ್ಥೆಗಳನ್ನು ಟಾಸ್ಕ್ ಫೋರ್ಸ್ ಸಭೆಯಲ್ಲಿರ್ಬೋದು, ನಿನ್ನೆ ಕರೆದಿದ್ದೇವೆ ಎಲ್ಲ ಅಧಿಕಾರಿಗಳನ್ನು ಮತ್ತು ನಮ್ಮ ಸಂಬಂಧಪಟ್ಟಂಥ ಇಲಾಖೆ ಎಲ್ಲರನ್ನ ಕರೆದು ನಿನ್ನೆ ಟಾಸ್ಕ್ ಫೋರ್ಸ್ ಸಭೆ ಮಾಡಿದ್ದೇವೆ. ಹಂತ ಹಂತವಾಗಿ ಇದನ್ನು ಕಡಿಮೆ ಮಾಡಲಿಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳನ್ನು ನಾವು ಮಾಡ್ತಾ ಇದ್ದೇವೆ. ಆದ್ದರಿಂದ ಇವತ್ತು ಇಲ್ಲಿ 8 ತಂಡಗಳಾಗಿ ಸುಮಾರು 40 ಜನ ವೈದ್ಯಾಧಿಕಾರಿಗಳು, 12 ಜನ ಲ್ಯಾಬ್ ಟೆಕ್ನಿಷಿಯನ್ಸ್ನ ಒಂದು ತಂಡ ಪ್ರತಿ ಮನೆ ಮನೆಗೆ ಮೂಡುಬಿದಿರೆ ತಾಲೂಕಲ್ಲಿ ಹೋಗ್ತದೆ. ಈಗ ತಾನೇ ನಾನು ಕಟೀಲಿಗೆ ಹೋಗ್ತಾ ಇದ್ದೇನೆ. ಕಟೀಲು ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ 11 ಗಂಟೆಗೆ, 12 ಗಂಟೆಗೆ ಕೆಮ್ರಾಲ್ ಆರೋಗ್ಯ ಕೇಂದ್ರದಲ್ಲಿಯೂ ಶ್ರೀನಿವಾಸ್ ಮೆಡಿಕಲ್ ಕಾಲೇಜಿನ ವೈದ್ಯಾಧಿಕಾರಿಗಳ ತಂಡ ಇವತ್ತು ಮನೆ ಮನೆಗೆ ಭೇಟಿ ಕೊಟ್ಟು ವೈದ್ಯರ ನಡೆ ಹಳ್ಳಿಯ ಕಡೆಗೆ ಎಂಬ ಒಂದು ಸಂಕಲ್ಪವನ್ನು ಇವತ್ತು ಬಹಳ ಯಶಸ್ವಿಯಾಗಿ ಪೂರೈಸಲಿಕ್ಕೆ ತಯಾರಾಗಿದ್ದಾರೆ. ಎಲ್ಲರಿಗೆ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತೇವೆ. ನಮ್ಮೊಟ್ಟಿಗೆ ನಮ್ಮ ಮೂಡದ ಅಧ್ಯಕ್ಷರಾದ ಮೇಘನಾ ಶೆಟ್ಟಿಯವರು, ಹಾಗೆ ನಮ್ಮ ತಹಶೀಲ್ದಾರ್ ಪುಟ್ಟರಾಜ್ರವರು ನಮ್ಮೊಟ್ಟಿಗಿದ್ದಾರೆ.